ಇಷ್ಟ ಆಯಿತು ಇನ್ನು ನಮ್ಮ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಹಾಂ ಇದೇನು ಕೂಡ ಕಡಿಮೆ ಏನಾಗ್ತಾ ಇಲ್ಲ ಸೊ ವಿವಾದ ಮತ್ತಷ್ಟು ಜೋರಾಗ್ತಾ ಇದೆ ಒಂದು ಕಡೆ ಮಾಜಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಸುದ್ದಿಗೋಷ್ಠಿಯನ್ನು ಮಾಡಿದರೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ವಿಚಾರದಲ್ಲಿ ಅಮಾಯಕರು ಏನಂತ ಪತ್ರ ಬರೆದಿದ್ದರು ಶಾಸಕ ತನ್ವೀರ್ ಶೇಟ್ ಇವತ್ತು ಸಿ ಎಂ ಸಿದ್ದರಾಮಯ್ಯರನ್ನು ಭೇಟಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟರು ಈ ವೇಳೆ ಮಾತನಾಡಿದ ತನ್ವೀರ್ ಶೇಟ್ ಪ್ರಕರಣದಲ್ಲಿ ಆಗಿನ ಸರ್ಕಾರದ ಒತ್ತಡಕ್ಕೆ ಪೊಲೀಸರು ಮಂಡದಿದ್ದರು ಹೀಗಾಗಿ ಹಲವು ಅಮಾಯಕರು ಮುಗ್ಧರ ವಿರುದ್ಧ ದೂರನ್ನು ದಾಖಲಿಸ್ಕೊಂಡಿದ್ದಾರೆ ಯಾರದ್ದೋ ತಪ್ಪಿಗೆ ಈ ಅಮಾಯಕರು ಜೈಲು ಶಿಕ್ಷೆ ಬೇಲು ಅಂತ ಓಡಾಡ್ತಾ ಇದ್ದಾರೆ ಅಂತ ಹೇಳಿದರು ನಾನು ಗಲಭೆಗೆ ಕಾರಣವಾದ ಅಪರಾಧಿಗಳ ಪರ ಮಾತನಾಡ್ತಾ ಇಲ್ಲ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್ ಜನಕ್ಕಿದ್ ಬೇಕು ನಾವು ಗಲಭೆಗೆ ಕಾರಣವಾದ ಅಪರಾಧಿಗಳ ಪರ ಮಾತನಾಡ್ತಾ ಇಲ್ಲ ಓಕೆ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲಿ ವೆರಿ ಗುಡ್ ಆದರೆ ಮುಗ್ಧರು ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ಅವರ ಬದುಕು ನಾಶ ಆಗಬಾರದು ಅನ್ನೋದಷ್ಟೇ ನನ್ನ ಉದ್ದೇಶ ಅಂತ ತನ್ವೀರ್ ಶೇಟ್ ಹೇಳಿದರು ಇಂಥವರ ವಿರುದ್ಧ ಪರಿಶೀಲನೆ ನಡೆಸಿ ನಿಯಮಾನುಸಾರ ದೂರು ವಾಪಸ್ಗೆ ಮನವಿ ಮಾಡಿದ್ದೇನೆ ಅಷ್ಟೇ ಆದರೆ ಈ ಪತ್ರದ ಬಗ್ಗೆ ಅನಗತ್ಯ ವಿವಾದ ಸೃಷ್ಟಿ ಮಾಡಲಾಗ್ತಾ ಇದೆ ಇದಕ್ಕೆ ಬಿ ಜೆ ಪಿಯವರ ಅವರ ಅಪಪ್ರಚಾರವೇ ಕಾರಣ ಅಂತ ತನ್ವೀರ್ ಶೇಟ್ ಸ್ಪಷ್ಟನೆಯನ್ನು ನೀಡಿದರು ಓಕೆ ತನ್ವೀರ್ ಶೇಟ್ ಹೇಳಿದ್ದು ನಿಜ ಯಾರು ಕಲ್ಪ್ರಿಟ್ಸ್ ಯಾರು ಕಿಡಿಗೇಡಿಗಳು ಯಾರು ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗಬೇಕು ನಿರಪರಾಧಿಗಳನ್ನು ಯಾರು ಮುಗ್ದಿರಿದ್ದಾರೆ ಅಮಾಯಕರಿದ್ದಾರೆ ಅವರು ಹೇಳುವಂತೆ ಅವರನ್ನು ಕೇಸನ್ನು ವಾಪಸ್ ತಗೊಳ್ಬೇಕು ಅದನ್ನು ತನಿಖೆ ಈಗಾಗಲೇ ಏನೇ ತನಿಖೆ ಮಾಡ್ತಾಯಿದೆ ಸಂಬಂಧಪಟ್ಟವ್ರು ತನಿಖೆ ಮಾಡಿರ್ತಾರೆ ಅದಕ್ಕೆ ಶಾಸಕರು ಪತ್ರ ಬರೆದು ಒಗ್ಗರಣೆ ಹಾಕಿ ಹಾಕುವಂಥ ಅವಶ್ಯಕತೆ ಇಲ್ಲವಲ್ಲ ಸರ್ಕಾರ ಇದೆ ಅದಕ್ಕೆ ಮತ್ತೊಂದು ಕಡೆ ಮಾಜಿ ಶಾಸಕ ಅಖಂಡ ಮೂರ್ತಿ ಸುದ್ದಿಗೋಷ್ಠಿಯನ್ನು ಮಾಡಿ ಇದೇ ವಿಚಾರಕ್ಕೆ ಮಾತನಾಡಿದರು ನಮ್ಮ ಮನೆಗೆ ಬೆಂಕಿ ಹಚ್ಚಿದವರನ್ನು ಪಕ್ಷದ ಅಧ್ಯಕ್ಷರು ಅಂದರೆ ಡಿ ಕೆ ಶಿವಕುಮಾರ್ ಹೆಸರು ಹೇಳಿಲ್ಲ ಆದರೂ ಕೂಡ ಜೊತೆಯಲ್ಲಿಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಅವರು ಹಾಕಿದರು ಯಾರೋ ಸಂಪತ್ ರಾಜ್ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣಕ್ಕೆ ಅವರೇನು ಮಾತನಾಡಬೇಕಾದ್ರೆ ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಪಡೆದೇ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಹಿರಿಯ ನಾಯಕರು ಅಂತ ರೂಪಿಸಿದ್ರು ಈ ಚುನಾವಣೆಯಲ್ಲಿ ಟಿಕೆಟ್ ಕೂಡ ತಪ್ಪಿಸಿದ್ರು ನನ್ನನ್ನು ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟರು ಸೋಲಿಸಿದ್ರು ಉಳಿದ ಶಾಸಕರಿಗಾದರೂ ಕೂಡ ನ್ಯಾಯ ಕೊಡಿ ನನಗೆ ಆದ ಅನ್ಯಾಯ ಮಾಡಬೇಡಿ ಅಂತ ಅಖಂಡ ಶ್ರೀನಿವಾಸ್ ಮೂರ್ತಿ ಬೇಸರವನ್ನು ಹೊರ ಹಾಕಿದರು ಇದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ವಿಚಾರವಾಗಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ತನ್ವೀರ್ ಶೆಟ್ ಹೇಳಿದ್ದು ಓಕೆ ಒಪ್ಕೊಳ್ಳೋಣ ಅಮಾಯಕರೂ ಅವರು ಅಮಾಯಕರನ್ನು ಶಿಕ್ಷೆ ಆಗೋದು ಬೇಡ ಯಾರು ಕಲ್ಪಿಟ್ಸು ಯಾರು ನಿಜವಾದ ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗಲಿ ಯಾರಿಗೂ ಕೂಡ ತಪ್ಪಿದಸ್ರನ್ನು ಬಿಡೋ ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ ಗುಡ್ ನೋಡೋಣ ಸರ್ಕಾರ ಈ ಹಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಎಸ್ ಈ ನಾ ಮುಂದಿನ